ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 390 ವಿಧೇಯತೆಯನ್ನು ಪ್ರಾರಂಭದಲ್ಲಿಯೇ ಜಾರಿಗೆ ತರಲಾಗುವುದು ಮತ್ತು ಯಾರು ಪ್ರಗತಿ ಹೊಂದಲು ಖಚಿತವಾಗಿ ನಿರಾಕರಿಸುತ್ತಾರೋ ಅಂತಹವರನ್ನು 100 ವರ್ಷಗಳ ವಿಚಾರಣೆಯ ನಂತರ ತೆಗೆದುಹಾಕಲಾಗುವುದು. ಬಾಹ್ಯ ಪ್ರಗತಿಯನ್ನು ಹೊಂದುವವರಿಗೆ ದೇವರ ರಾಜ್ಯದ ನಿಯಮಗಳಿಗೆ ಹೊರಗಣ ರೀತಿಯಲ್ಲಿ ದೃಢತೆ ತೋರುವವರಿಗೆ ಹಾಗೆಯೇ ಮುಂದುವರಿಯಲು ಬಿಡಲಾಗುವುದು ಮತ್ತು ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಬೆಳೆಯುವ ಅವಕಾಶಗಳನ್ನು ಸಹ ನೀಡಲಾಗುವುದು. ಆದರೆ ಮಿಲೇನಿಯಂ ಯುಗದ ಅಂತ್ಯದಲ್ಲಿ ಎಲ್ಲರ ನಿರ್ಣಾಯಕ ವಿಚಾರಣೆಯು ಬರುತ್ತದೆ, ಅವರ ಬಾಹ್ಯ ನಡತೆಗಳಿಗನುಸಾರವಾಗಿ ಅಲ್ಲ. ಅವು ಒಳ್ಳೆಯದಿದ್ದಿರಬಹುದು, ಇಲ್ಲವಾದಲ್ಲಿ ಅವರ ಸ್ಥಾನವನ್ನು ಕಾಪಾಡಿಕೊಳ್ಳಲು ಅಸಾಧ್ಯವಾಗುತ್ತಿತ್ತು ಮತ್ತು ಈ ಹಿಂದೆಯೇ ಎರಡನೆಯ ಮರಣದಲ್ಲಿ ಜೀವಿತದಿಂದ ತೆಗೆದುಹಾಕಲ್ಪಡುತ್ತಿದ್ದರು. ಈ ಅಂತಿಮ ಪರೀಕ್ಷೆಯು ನೀತಿವಂತಿಕೆಯ ತತ್ವಗಳ ಬಗ್ಗೆ ಎಲ್ಲರನ್ನು ಪರೀಕ್ಷಿಸಲಾಗುವುದು. ಸಮಗ್ರವಾಗಿ ನಿಷ್ಠಾವಂತರು ವಿಧೇಯರು ಎಂದು ಕಂಡು ಬಾರದವರನ್ನು ಎರಡನೆಯ ಮರಣಕ್ಕೆ ಒಪ್ಪಿಸಲಾಗುವುದು. ಆದರೆ ದೇವರ ಅನುಗ್ರಹದಲ್ಲಿ ಮುಂದುವರಿಯುವ ಅವಕಾಶಗಳನ್ನು ಅವರಿಗೆ ನೀಡಲಾಗದು. ಆದರೆ ಈ ರೀತಿಯ ದೈವೇಚ್ಛೆಯು ಎಷ್ಟೊಂದು ಕೃಪಾದಾಯಕವಲ್ಲವೇ! ಮಾನವರ ಮಕ್ಕಳ ಮೇಲೆ ಪರಲೋಕದ ತಂದೆಯು ಮತ್ತು ನಮ್ಮ ವಿಮೋಚಕನು ಮಾಡಿರುವ ಯೋಜನೆಯು ಎಷ್ಟೊಂದು ದೀರ್ಘ ಸಹನೆಯುಳ್ಳದ್ದಾಗಿದೆ! ನಿಶ್ಚಯವಾಗಿಯೂ ಇಂತಹ ಸಹನೆ ಮತ್ತು ದೀರ್ಘ ಸಹಿಷ್ಣುತೆ ಇವುಗಳು ನಿತ್ಯ ಜೀವಕ್ಕೆ ಅರ್ಹರಾದವರನ್ನು ಕರ್ತನ ಬಳಿಗೆ ಆಕರ್ಷಿಸುವುದಾಗಿದೆ. ಆಗ ಇತರರ ನಾಶದ ಬಗ್ಗೆ ದೇವರ ಚಿತ್ತಾನುಸಾರವಾಗಿರುವವರೆಲ್ಲರೂ ಹೇಳುವುದು, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿದೆ ನಿಜ. ಪ್ರಕಟಣೆ 16:7 ಎಂಬ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಲು ಸಿದ್ಧರಾಗಿರುತ್ತಾರೆ. ಪುನರುತ್ಥಾನವನ್ನು ಹೊಂದಿಕೊಳ್ಳುವುದು, ಯೋಗ್ಯರಾಗಿ ಎಣಿಸಲ್ಪಡುವುದು, ಅಕೌಂಟೆಡ್ ವರ್ದಿ ಟು ಅಟೈನ್ ರಿಸರೆಕ್ಷನ್. ಈ ದೃಷ್ಟಿಕೋನದಿಂದ ನಾವು ಆ ಲೋಕವನ್ನು ಸತ್ತವರೊಳಗಿಂದ ಪುನರುತ್ಥಾನ ಹೊಂದುವುದಕ್ಕೆ ಯೋಗ್ಯರು. ಲೋಕ 20:35 ಎಂಬ ಕರ್ತನ ಮಾತುಗಳ ಅರ್ಥವನ್ನು ನೋಡಬಹುದಾಗಿದೆ. ಅತ್ಯಂತ ಅಲ್ಪ ಮಂದಿ, ಒಂದು ಚಿಕ್ಕ ಹಿಂಡು ಮಾತ್ರವೇ ಸಹಸ್ರ ವರ್ಷಗಳ, ಅಂದರೆ ಮಿಲೇನಿಯಂ ಅವಧಿಯ ಮುನ್ನವೇ ಆ ಪರಲೋಕವನ್ನು ಪಡೆದುಕೊಳ್ಳಲು ಯೋಗ್ಯರು ಎಂದು ಎಣಿಸಲ್ಪಡುವರು. ಈ ಮಾತುಗಳನ್ನು ಕರ್ತನು ಹೇಳಿದವರನ್ನು ಸೇರಿದಂತೆ ಮನುಕುಲದ ಮಹಾಸಮೂಹವು ಪುನರುತ್ಥಾನಕ್ಕೆ ನ್ಯಾಯ ತೀರ್ಪಿನ ಮೂಲಕ ಬರುವರು. ನಂತರದಲ್ಲಿ ತಾವುಗಳು ಪರಿಪೂರ್ಣ ಜೀವಿತಕ್ಕೆ ಯೋಗ್ಯರು ಎಂದು ರುಜುವಾತು ಪಡಿಸುವುದು ಅವರಿಗೆ ಬಿಟ್ಟಿದ್ದು. ಇದು ಮಾತ್ರವೇ ಮಿಲೇನಿಯಂ ಯುಗದ ನಂತರವೂ ಅವರಿಗೆ ಭವಿಷ್ಯದಲ್ಲಿನ ನಿತ್ಯ ನಿರಂತರ ಕಾಲದ ಅನುಭವಿಸಲು ಅನುಮತಿ ನೀಡುತ್ತದೆ. ವಿಧೇಯರು ಮಾತ್ರವೇ ಮರಣದಿಂದ ಪೂರ್ಣವಾಗಿ ಎತ್ತಲ್ಪಟ್ಟು ಪುನರುತ್ಥಾನ ಹೊಂದಿಕೊಳ್ಳಲು ಅನುಮತಿ ಪಡಕೊಳ್ಳುತ್ತಾರೆ. ಇದೊಂದು ಕ್ರಮೇಣವಾದ ಪ್ರಗತಿ ಮತ್ತು ಕ್ರಮೇಣವಾಗಿ ಪಡಕೊಳ್ಳುವಿಕೆ. ನಾವೀಗಾಗಲೇ ಕಂಡುಕೊಂಡಂತೆ ನಂತರದಲ್ಲಿ ಪರಿಶುದ್ಧ ರಾಜಮಾರ್ಗದಲ್ಲಿ ನಡೆಯುವವರು ಮೇಲಿಂದ ಮೇಲಕ್ಕೆ ಹೋಗಲೇಬೇಕು. ಅದೊಂದು ಮೇಲ್ಮುಖವಾಗಿ ಏರುವಂತಹ ಮಾರ್ಗವಾಗಿದೆ. ಮಾನವ ಪರಿಪೂರ್ಣತೆಯು ಅಲ್ಲಿ ಕಳೆದುಕೊಂಡ ಎಲ್ಲವನ್ನೂ ಪುನಃ ಪಡೆದುಕೊಂಡು ಜಯಶಾಲಿಗಳಾಗುವ ಹಾಗೆ ಮಾಡಬೇಕಾದ ಪ್ರಯತ್ನ ಇದಾಗಿದೆ. ನಾವು ಈ ದೇವರ ಯೋಜನೆಯ ಲಕ್ಷಣವನ್ನು ನಿಕಟವಾಗಿ ಪರಾಂಬರಿಸುವಾಗ ಅದರ ಸಮಂಜಸತೆ, ಏಕರೂಪತೆ ಮತ್ತು ಅದರ ಹಂಚಿಕೆದಾರರಿಗೆ ಇರುವ ಸೌಕರ್ಯಗಳು ಇವುಗಳ ಬಗ್ಗೆ ಚಕಿತರಾಗುತ್ತೇವೆ. ಉದಾಹರಣೆಗಾಗಿ, ಮಿಲೇನಿಯಂ ಯುಗದ ಸೌಕರ್ಯಗಳು ಯಾರಿಗಾಗಿ ಸಿದ್ಧಪಡಿಸಿವೆಯೋ ಅವರುಗಳಿಗೆ ಬೇರೆ ಯಾವ ಯೋಜನೆಯೂ ಅನುಕೂಲಕರವಾಗಿಲ್ಲ ಎಂಬುದನ್ನು ನಾವು ಈ ಕೂಡಲೇ ನೋಡಬಹುದು. ದೃಷ್ಟಾಂತವಾಗಿ ನೀರೋ ಎಂಬುವವನನ್ನೇ ತೆಗೆದುಕೊಳ್ಳೋಣ. ಒಂದು ವೇಳೆ ಆತನಿಗೆ ತಕ್ಷಣವಾದ ಪುನರುತ್ಥಾನ ಜೀವಿತವನ್ನು ನೀಡಿರುತ್ತಿದ್ದರೆ, ಒಂದು ವೇಳೆ ಆತನು ಭೌತಿಕವಾಗಿ, ನೈತಿಕವಾಗಿ ಮತ್ತು ದೈಹಿಕವಾಗಿ ಪೂರ್ಣವಾದ ಸಮರ್ಪಕತೆಯಿಂದ ಸಮಾಧಿಯಿಂದ ಹೊರಬರುತ್ತಿದ್ದರೆ ಆತನು ನೀರೋ ಆಗಿರುತ್ತಿರಲಿಲ್ಲ. ಅಂತಹ ಸರ್ವ ಸಂಪೂರ್ಣನಾದ ವ್ಯಕ್ತಿಯು ತನ್ನನ್ನು ಎಂದಿಗೂ ಹಿಂದಿನ ನೀರೋನೊಂದಿಗೆ ಗುರುತಿಸಿಕೊಳ್ಳಲಾರನು. ಆತನ ಸಂಗಡಿಗರು ಯಾರೂ ಆತನನ್ನು ಗುರುತಿಸಲಾರರು. ಆತನು ಸರ್ವ ಸಮರ್ಪಕವಾದ ಮಾನವ ಶರೀರ ರಚನೆಯನ್ನು ಹೊಂದಿದ್ದು, ಮನದಲ್ಲಿಯೂ ಗುಣಲಕ್ಷಣಗಳಲ್ಲಿಯೂ ಇನ್ನೂ ಅಸಮರ್ಪಕವಾಗಿರುತ್ತಾನೆಂದು ನಾವು ಸಹ ಊಹಿಸಿ
ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುವಂಥದ್ದೇ.